Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರವೆ ತಂಬಿಟ್ಟು ಹೇಗೆ ಮಾಡೋದು ಬಾಂಬೆ ರವೆ ಅಂತ ಹೇಳ್ತೀನಿ. ಇದನ್ನು ನೆನ್ನೆ ಹಾಕಬೇಕಾಗಿದ್ದು ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮಿಂದ ಹಾಕೋಕ್ಕಾಗಲಿಲ್ಲ. ಪ್ಲೀಸ್ ಬೇರ್ ವಿತ್ ಮೀ. ಈಗ ಮಾಡೋಣ, ನೋಡೋಣ ಹೇಗೆ ಮಾಡೋದು ಅಂತಂದ್ಬಿಟ್ಟು. 3/4 ಕಪ್ಪು ನೆಲಕಡಲೆ ಬೀಜನ ಅಥವಾ ಕಡಲೆಕಾಯಿ ಬೀಜನ ಸಣ್ಣ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಅದು ಹೆಂಗಾಗಬೇಕು ಅಂತಂದರೆ ಅರೋಮ್ಯಾಟಿಕ್ ಪರಿಮಳಕ್ಕಾಗಬೇಕು ಮತ್ತು ಕ್ರಿಸ್ಪಿ ಆಗಬೇಕು ಮತ್ತು ಸಿಪ್ಪೆ ತೆಗೆಯೋ ಹಾಗೆ ಆಗಬೇಕು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಸಿಪ್ಪೆ ತೆಗಿತಾ ಇದ್ದೀನಿ ಅಲ್ವಾ. ಈಗ 3 ಟೇಬಲ್ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕಿಬಿಟ್ಟು ನಾನು ತೊಳೆದಿಟ್ಟಿದ್ದೆ ಅದನ್ನು ಅದನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಅದು ಪಫಪ್ ಆಗಿಬಿಟ್ಟು ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿ ಎಷ್ಟು ಚೆನ್ನಾಗಿ ಪಫಪ್ ಆಯ್ತು ಹೌದಾ, ಕ್ರ್ಯಾಕಲಾಗಿ ನೋಡಿ ಎಲ್ಲ ಇದಾಗಿದೆ. ಹಾಂ, ಹೀಗೆ 1.5 ಕಪ್ಪಷ್ಟು ಬಾಂಬೆ ಸೂಜಿನ ಎಲ್ಲನೂ ಸಪ್ರೇಟಾಗಿ ಬೇರೆ ಪ್ಲೇಟಲ್ಲಿ ತೆಗೆದಿರಿ. ಹಾಂ, 8 ರಿಂದ 10 ನಿಮಿಷ ತನಕ ಉಪ್ಪಿಟ್ಟಿಗೆ ಹೇಗೆ ರೋಸ್ಟ್ ಮಾಡ್ತೀನಿ ನೋಡಿ, ಇವಾಗ ಫ್ರೀ ಫ್ಲೋ ಆಗಿ ಅರೋಮ್ಯಾಟಿಕ್ ಆಗಬೇಕು ಅಷ್ಟೊತ್ತು ತನಕ ರೋಸ್ಟ್ ಮಾಡಿ. ಈಗ 1/4 ಕಪ್ಪು ಇದು ಕೊಬ್ಬರಿನ ಕಪ್ಪುದು ಎಲ್ಲ ತೆಗೆದು ಇಟ್ಟಿದ್ದೀನಿ, ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಕ್ರಿಸ್ಪಿ ಆಗೋ ತನಕ ಅದನ್ನು ರೋಸ್ಟ್ ಮಾಡಿ ಅದನ್ನು ತೆಗೆದಿಡಿ. ಈಗ 1/4 ಕಪ್ಪು ಹುರಿಗಡಲೆನ ಜಸ್ಟ್ ವಾಮಪ್ ಮಾಡಿದ್ದೀನಿ ಮೈಕ್ರೋವೇವ್ನಲ್ಲಿ, ಅದನ್ನು ಜಸ್ಟ್ ಪೌಡ್ರಾಗಿ ಕೋರ್ಸ್ ಮಾಡಿ ಬ್ಲೆಂಡರಲ್ಲಿ ಹಾಕಿಬಿಟ್ಟು. ಈಗ ಅದನ್ನು ನೋಡಿ ಪೌಡ್ರ್ ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ, ಅದನ್ನು ಆ ಪ್ಲೇಟ್ಗೆ ತೆಗೆದಿಟ್ಬಿಡಿ. ಸೊ ದಟ್ ನಮ್ಮ ಆಮೇಲೆ ಬೌಲ್ಗೆ ಹಾಕ್ಕೊಂಡು ತಂಬಿಟ್ಟು ಮಾಡೋಕ್ಕೆ ಸುಲಭ ಆಗುತ್ತೆ ಸೆಪ್ರೇಟಾಗಿ ಹಾಕಿ ತೋರಿಸ್ಲಿಕ್ಕೆ. ಈಗ ರೋಸ್ಟ್ ಮಾಡಿರುವಂಥ ಸೂಜಿ ಬಾಂಬೆ ಸೂಜಿನ ಹಾಕ್ಕೊಳ್ಳಿ, ಅದನ್ನು ಅಷ್ಟೇ ಮುಚ್ಚನ ಮುಚ್ಚಿಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಪೌಡ್ರ್ ಮಾಡಿರೋ ಸೂಜಿದು ತೋರಿಸ್ತಾ ಇದ್ದೀನಿ, ಅದನ್ನು ಆ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇನ್ನೊಂದು ಪ್ಲೇಟ್ಗೆ. ಸೆಪ್ರೇಟಾಗಿ ಹಾಕಿಡೋದು ಒಳ್ಳೇದಲ್ವಾ. ಈಗ ನಾವು ರೋಸ್ಟ್ ಮಾಡಿದ್ವಲ್ಲ ಕಡಲೆಕಾಯಿ ಬೀಜ, ಅದು ಸಿಪ್ಪೆ ತೆಗೆದಿದ್ದನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು, ಅದನ್ನು ಮೀಡಿಯಮ್ ಕೋರ್ಸ್ ಆಗಿ ಪೌಡ್ರ್ ಮಾಡಿ ನೋಡಿ, ಕೋರ್ಸ್ ಆಗಿದೆ ಪೌಡ್ರ್ ಆಗಿರೋದು, ಅಲ್ಲಲ್ಲೇ ಸ್ವಲ್ಪ ಕಡಲೆಕಾಯಿ ಬೀಜ ಕಾಣ್ತಾ ಇದೆ, ಅದನ್ನು ಆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಇನ್ನೊಂದು ಪ್ಲೇಟ್ಗೆ. ಆಯ್ತಲ್ಲ, ಪೌಡ್ರ್ ಮಾಡಿರುವಂಥ ಪೀನಟ್ ಪೌಡ್ರ್ ತೋರಿಸ್ತಾ. ಈಗ ಒಂದು ಬೌಲ್ಗೆ ನಾವು ಪೌಡ್ರ್ ಮಾಡಿರುವಂತಹ ಬಾಂಬೆ ಸೂಜಿದು ಪೌಡ್ರು, ಹಾಗೆ ಕಡಲೆಕಾಯಿ ಬೀಜದ್ದು ಪೌಡರು ಅಂದರೆ ಕೋರ್ಸ್ ಪೌಡರು, ಹಾಗೆ ಹುರುಗಡಲೆದು ಮಾಡಿರುವಂತಹ ಪೌಡರು ಎಲ್ಲನೂ ಒಂದೇ ಬೌಲ್ಗೆ ಹಾಕ್ಕೊಳ್ಳಿ. ಒಂದ್ರ ನಂತರ ಒಂದು ಆಫ್ಟರ್ ದಿ ಅದರ್. ಹಾಗೆ ರೋಸ್ಟ್ ಮಾಡಿರುವಂಥ ಕರಿ ಎಳ್ಳು ಮತ್ತು ರೋಸ್ಟ್ ಮಾಡಿರುವಂತಹ ಕೊಬ್ಬರಿ ಮತ್ತು ಉಳಿದಿರುವಂತಹ ಹಸಿ ಕೊಬ್ಬರಿ ಅದನ್ನು ಹಾಕ್ಕೊಳ್ಳಿ. ಮತ್ತು ಈಗ ಏಲಕ್ಕಿ ಪೌಡರ್ 1 ಟೀಸ್ಪೂನು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇ ಪ್ರೀ ತಂಬಿಟ್ಟು ಮಿಕ್ಸು, ಯಾಕಂದರೆ ಇದಕ್ಕೆ ಬೆಲ್ಲ ಹಾಕಲಿಲ್ಲ ಅಲ್ವಾ, ಬೇರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ, ಇದು ಪ್ರೀ ತಂಬಿಟ್ಟು ಮಿಕ್ಸು. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನಾವು ಇವಾಗಲೇ ಮಿಕ್ಸ್ ಮಾಡ್ದಲ್ಲೇ ಇದ್ದರೆ ಆಮೇಲೆ ಮಿಕ್ಸ್ ಮಾಡಿದ್ರೆ ಸರಿಯಾಗಲ್ಲ. ಈಗ 1/4 ಕಪ್ಪು ನೀರನ್ನ ಒಂದು ಬೌಲಲ್ಲಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಇವಾಗ 1.5 ಕಪ್ ಹಾಕಿದ್ದೀನಿ ನಾನು, ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿದ್ದರಿಂದ 1/4 ಕಪ್ ನೀರು ಹಾಕಿದರೆ ಸಾಕು. ಮತ್ತು ಇದರಲ್ಲಿ ಜಾಸ್ತಿ ಉಳಿಯಲ್ಲ, 2 ಟೀಸ್ಪೂನ್ ಇದು ತೆಳ್ಳಗೆ ಮಾಡಿರೋದು ಕರಗಿರೋದು ಬೆಲ್ಲ ಉಳಿದಿದೆ ಲಡ್ಡು ಇದು ಆದಮೇಲೆ ತಂಬಿಟ್ಟಾದಮೇಲೆ ಒಂದು ಸ್ಟೀರ್ ಕೊಡಿ. ಇವಾಗ ನೋಡಿ ಬಾಯ್ಲ್ ಆಗ್ತಾ ಇದೆ, ಜಸ್ಟ್ ಒಂದು ಬಾಯ್ಲ್ ಆದರೆ ಸಾಕು, ಇದಕ್ಕೆ ಅಂಟ್ಗಿಂಟ್ ಏನೂ ಬೇಡ. ಅಂಟು ಬಂದರೆ ಬೆಲ್ಲ ಇದು ಎಲ್ಲ ತಂಬಿಟ್ಟು ಗಟ್ಟಿ ಆಗಿಬಿಟ್ಟು ತಿನ್ನೋಕ್ಕಾಗಲ್ಲ. ಇವಾಗ ಒಂದು ಜರಡಿ ಮಾಡ್ಕೊಳ್ಳಿ ಅದನ್ನು, ಏನು ಕಸ ಇಲ್ಲ ಅಂದ್ರೂ ಬೆಲ್ಲದಲ್ಲಿ ಇದ್ದೇ ಇರುತ್ತೆ ನೋಡಿ. ಇವಾಗ ಇದೆ ನೋಡಿ ಕಸ, ಅದರಲ್ಲಿ ಎಷ್ಟೊಂದು ಇದೆ ನೋಡಿ ಹೌದಾ. ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಕಸ್ಮಾತಾಗಿ ಅವಾಗ ಮಾಡಿ ಸರಿ ಆಗದೆ ಇದ್ರೆ ಅಂತ ನಾನು ಮತ್ತೆ ಮಾಡ್ಕೋತಾ ಇದ್ದೀನಿ, ನಂಗೆ ಆಗಲಿಲ್ಲ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಈಗ ಅದಕ್ಕೆ ಹಾಕ್ತಾ ಬನ್ನಿ, ಸ್ವಲ್ಪ ಹಾಕಿ, ಸ್ವಲ್ಪ ತೆಳ್ಳಗಾದರೂ ಪರವಾಗಿಲ್ಲ, ಬಟ್ ತುಂಬ ತೆಳ್ಳಗೆ ಮಾಡಿಬಿಡ್ಬೇಡಿ, ಆಮೇಲೆ ಕಷ್ಟ ಆಗುತ್ತೆ. ನೋಡಿ ಸುಮಾರು ಹಾಕಿದ್ದೀನಿ ನಾನು, ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಬೇಕಾದರೆ ಇದನ್ನು 5-6 ನಿಮಿಷ ತನಕ ರೆಸ್ಟ್ ಮಾಡ್ಲಿಕ್ಕೆ ಬಿಡಿ. ಇವಾಗ ನೋಡಿ ರೆಸ್ಟ್ ಆದಮೇಲೆ ಎಷ್ಟು ಚೆನ್ನಾಗಿ ಬಣ್ಣ ಹೆಂಗೆ ತಿರುಗಿಬಿಟ್ಟಿದೆ ಹೌದಾ, ಬೆಲ್ಲ ಎಲ್ಲ ಎಳ್ಕೊಂಬಿಡ್ತು. ಇವಾಗ ಬೇಕಾದರೆ ನಿಮಗೆ ಒಂಚೂರು ಹಾಕೋಬೋದು ಅಷ್ಟೇ, 1/4 ಸ್ಪೂನ್ ಉಳಿದಿದೆ ಮಧ್ಯದಲ್ಲಿ ನಾನು ಹಾಕಿದ್ದೀನಿ ಸ್ವಲ್ಪ. ಈಗ ನೋಡಿ ಮಾಡ್ಕೊಳ್ಳಿ, ಲಡ್ಡು ಮಾಡ್ಕೊಳ್ಳಿ, ತಂಬಿಟ್ಟು ಲಡ್ಡು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಹೌದಾ. ಈ ಲಡ್ಡು ನಾನು ಆಫ್ಟರ್ 2-3 ಅವರ್ಸು ಕಟ್ಬೋದು ಅದು ನೋಡಿ, ಲಾಸ್ಟ್ ಲಡ್ಡು ಇದು 2 ಅವರ್ಸ್ ಮೇಲೆ ಆಗಿಬಿಡ್ತು ನಾನು ಮಾಡಿಟ್ಬಿಟ್ಟು. ಇವಾಗ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಅದಕ್ಕೇನು ಪ್ರಾಬ್ಲಮೇ ಇಲ್ಲ. ಆ್ಯಕ್ಚುಲಿ ಬೆಲ್ಲ ಆರ್ಗ್ಯಾನಿಕ್ ಅಲ್ವಾ, ಅದರಿಂದ ಬರ್ತಿದೆಯೋ ಏನಂತ ಗೊತ್ತಿಲ್ಲ ನನಗೆ. ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈ ಅಳತೇಲಿ ನಿಮಗೆ ಸಾಧಾರಣ ಒಂದು 20-22 ಲಾಡು ಡಿಪೆಂಡಿಂಗ್ ಅಪಾನ್ ದಿ ಸೈಜ್ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ. ನೆಕ್ಸ್ಟ್ ಡೇ ಕೂಡ ಹೀಗೇ ಇರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಇದರಲ್ಲಿ ಹೇಳಿದ್ನ ನಾನು, ಈಗ ನಿಮಗೆ ಯಮ್ಮಿ ರವೆ ತಂಬಿಟ್ಟು ರೆಡಿ ಆಯಿತು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಅಕ್ಕಿ ತಂಬಿಟ್ಟದು ಮತ್ತು ಹುರುಗಡಲೆ ತಂಬಿಟ್ಟದು ಲಿಂಕು ಹಾಕಿರ್ತೀನಿ, ಬೇರೆ ಕೆಲವು ರೆಸಿಪಿ ಲಿಂಕ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ. ಸಿ ಯು ಲೇಟರ್.
ಬಾಯ್ ಬಾಯ್.